पवती धाइनी पुस्तक हस्ते देवसुते चलवासने बारो पंकजनाभा परम पवित्र शंकर मित्र ने बारो विनय तंदे मुलोक दोड़या कायो महादेवा निनय तंदे मुलोक दोड़या हेलो फ्रेंड्स, वेलकम बैक टू माय चैनल मान्यास कन्नड व्लॉग चैनल के निमेलरिगू स्वागत सुस्वागत। इवत्तु नवरात्रि एलने दिन ದೇವಸ್ಥಾನಕ್ಕೆಲ್ಲ ಹೋಗಿ ಸಂಜೆ ಭಜನೆ ಎಲ್ಲ ಮಾಡಿಬಿಟ್ಟು ಮಂಗಳಾರತಿ ತಗೊಂಡು ಹಾಗೇ ಮನೆಗೆ ವಾಪಸ್ ಬಂದೆ. ಇವತ್ತು ಮೂವಿ ಕೂಡ ಹೋಗಬೇಕು ಅಂತ ಹೋಗಿದ್ವಿ, ಬಟ್ ಟಿಕೆಟ್ ಇರಲಿಲ್ಲ, ಹಾಗಾಗಿ ಮತ್ತೆ ಹಾಗೇ ವಾಪಸ್ ಬಂದ್ವಿ. ಇವಾಗ ನೆಕ್ಸ್ಟ್ ಡೇ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದಷ್ಟು ಬಟ್ಟೆಗಳನ್ನೆಲ್ಲ ಮಡಚಿಟ್ಟೋದಿತ್ತು, ನಿನ್ನೆ ಮಡಚಿಟ್ಟಿರಲಿಲ್ಲ, ಜಸ್ಟ್ ಒಣಗಿಸ್ಬಿಟ್ಟು ತಂದು ಇಲ್ಲಿ ಒಂದು ಚೇರ್ ಮೇಲೆ ಹಾಕಿಟ್ಟಿದ್ದೆ. ಇವಾಗ ಎಲ್ಲವನ್ನು ಕೂಡ ಬಟ್ಟೆಯನ್ನು ಮಡಚಿ ಇಡ್ತಾ ಇದ್ದೀನಿ. ಇವತ್ತಿಗೋಸ್ಕರ ಟಿಕೆಟನ್ನು ನಿನ್ನೆ ಬುಕ್ ಮಾಡಿದ್ದೀವಿ, ಅದಕ್ಕೋಸ್ಕರ ಇವತ್ತು ಈವ್ನಿಂಗ್ ಮೂವಿ ಕೂಡ ಹೋಗಬೇಕು. ಅದಕ್ಕೂ ಮುಂಚೆ ಅಡುಗೆ ಮಾಡ್ತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ವೈಟ್ ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೋಗಿ ನೋಡ್ಕೊಂಬರೋಣ. ನಾರ್ತ್ ಇಂಡಿಯನ್ ಪಲಾವ್ ಮಾಡೋದಕ್ಕೆ ಇವಾಗ ಒಂದು ಕಡಾಯಿನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಅಥವಾ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಬೇಕಿದ್ರೂ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಒಂದನ್ನೇ ಬಳಸಿ ಮಾಡ್ತಾ ಇದ್ದೀನಿ. ಇವಾಗ ತುಪ್ಪ ಕೂಡ ಹಾಕಿ ಬಿಸಿಯಾಗಿದೆ. ಇದಕ್ಕೆ ನಾನು ಒಂದು 3 ಲವಂಗ, 1 ಇಂಚಷ್ಟು ಚಕ್ಕೆ ಪೀಸು, ಹಾಗೇ ಒಂದು ಏಲಕ್ಕಿಯನ್ನು ಈ ರೀತಿ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೇ ನೀವು ಪಲಾವ್ ಎಲೆ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು, ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇವಾಗ ಇವೆಲ್ಲವನ್ನು ಕೂಡ ತುಪ್ಪದಲ್ಲಿ ಲೈಟಾಗಿ ಒಂದು ಸತಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ನೀವು ಹಾಗೆ ಕೂಡ ಹಾಕ್ಕೋಬೋದು, ಅಥವಾ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಓನ್ಲಿ ಬೀನ್ಸ್ ಮತ್ತು ಆಲೂಗಡ್ಡೆ ಎರಡನ್ನೇ ಬಳಸ್ತಾ ಇದ್ದೀನಿ. ಅದು ಎರಡೇ ಇತ್ತು, ಅದು ಎರಡನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ನೀವು ಬೇಕಿದ್ರೆ ಕ್ಯಾರೆಟು, ಪೀಸು ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲಿ ಏನೇನು ಅವೈಲೇಬಲ್ ಇದೆಯೋ ಅದಷ್ಟನ್ನೇ ಹಾಕಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಒಂದು 2 ನಿಮಿಷ ಹುರಿತಾ ಇದ್ದೀನಿ. ಇವಾಗ ಆಲೂಗಡ್ಡೆ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ. ನಾವು ಜೀರಿಗೆನ ಮುಂಚೆನೆ ಹಾಕಬೇಕಾಗಿತ್ತು, ನಾನು ಅದನ್ನು ಹಾಕೋದನ್ನು ಮರೆತೆ, ಅದಕ್ಕೋಸ್ಕರ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಮುಂಚೆನೇ ಜೀರಿಗೆನ ಹಾಕ್ಕೊಳ್ಳಿ, ನಾನು ಮರೆತಿರೋದ್ರಿಂದ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಅಕ್ಕಿಯನ್ನು ಮುಂಚೆನೇ ನೆನೆಸಿಟ್ಟರೆ ಒಳ್ಳೆಯದು. ನಾನು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಒಂದು 15 ನಿಮಿಷ ಅದನ್ನು ನೆನೆಸಿಟ್ಟಿದೆ. ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಕುಕ್ಕರಲ್ಲಿ ಬೇಕಿದ್ರು ಮಾಡ್ಕೋಬೋದು, ನಾನು ಈ ರೀತಿ ಪ್ಯಾನಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಕಪ್ ಅಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 3 ಕಪ್ ಅಷ್ಟು ನೀರು ಹಾಕಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಒಂದು ಕುದಿ ಬರೋ ತನಕ ನಾನು ಇದನ್ನು ಕುದಿಸ್ಕೊಡ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನೆನೆಸಿಟ್ಕೊಂಡಿರೋ ಅಕ್ಕಿಯ ನೀರನ್ನು ಬಸಿದ್ಬಿಟ್ಟು ಅಕ್ಕಿಯನ್ನು ಇವಾಗ ಕುದಿತಿರುವಂತಹ ನೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆಸಿದ್ರೆ ಸ್ವಲ್ಪ ಬೇಗ ಬೇಯತ್ತೆ. ನಾವು ಇದನ್ನು ಕುಕ್ಕರಲ್ಲೆಲ್ಲ ಮಾಡ್ತಾ ಇಲ್ವಲ್ಲ, ಓಪನ್ ಪ್ಯಾನಲ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಕೂಡ ಒಂದು 10-15 ನಿಮಿಷಕ್ಕೆಲ್ಲ ನಿಮಗೆ ವೈಟ್ ಪಲಾವ್ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಅಕ್ಕಿ ನೆನೆಸಿದ್ರೆ ಒಳ್ಳೆಯದು. ಇವಾಗ ಒಂದು ಸತಿ ಲೈಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಉಪ್ಪನ್ನೆಲ್ಲ ಇವಾಗಲೇ ಚೆಕ್ ಮಾಡ್ಬೋದು. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡೋಣ, ಯಾವ ರೀತಿಯಾಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನಾನು ಲಿಡ್ಡನ್ನು ಮುಚ್ಚಿಬಿಟ್ಟು ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು ಹತ್ರ 12 ನಿಮಿಷ ಆಗಿದೆ, ಲೈಟಾಗಿ ನೀರಿದೆ. ಹಾಗೇ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾನು ಇದನ್ನು 10 ನಿಮಿಷ ಹಾಗೇ ಬಿಡ್ತೀನಿ. ಅದರ ಶಾಖಕ್ಕೇ ಅದು ಬೆಂದೋಗುತ್ತೆ, ನೋಡ್ತಾ ಇರ್ಬೋದು. ಇವಾಗ ಇನ್ನೊಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ, ಸ್ಟೌ ಆಫ್ ಮಾಡಿಬಿಟ್ಟು 10 ನಿಮಿಷ ಆದಮೇಲೆ.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಕ್ಕಿ ಎಲ್ಲವೂ ಕೂಡ ನಿಮಗೆ. ಆಮೇಲೆ ಕೈಯಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇಷ್ಟು ಬಿಸಿಯಾಗಿರುವಾಗೇ ಇದನ್ನು ಈ ರೀತಿ ಮಿಕ್ಸ್ ಮಾಡಬಾರ್ದು, ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅನ್ನ ಎಲ್ಲ. ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ, ಇಲ್ಲಾಂತಂದರೆ ನೀವು ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ಅದು. ಇವಾಗ ನೋಡಿ ಕೈನಲ್ಲಿ ಕೂಡ ಮುಟ್ಟಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಇವಾಗ ನಮ್ಮ ಪಲಾವ್ ರೆಡಿ ಆಯಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 2 ಗಂಟೆ ಆಗಿದೆ, ಹೊರಗಡೆ ಮೋಡ ಇದೆ, ಹಾಗಾಗಿ ಕತ್ಲೆ ಕತ್ಲೆ ಅಂತ ಅನ್ನಿಸ್ತಾ ಇದೆ. ಇನ್ನೇನು ಊಟ ಕೂಡ ಮಾಡಬೇಕು. ಇವತ್ತು ನಾರ್ತ್ ಇಂಡಿಯನ್ ಸ್ಟೈಲ್ ಪಲಾವ್ ಮಾಡಬೇಕು ಅಂತ ಮಾಡಿದ್ದೀನಿ. ಆಲೂಗಡ್ಡೆ ಮತ್ತು ಬೀನ್ಸ್ ಎರಡೇ ಇತ್ತು, ಅದನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ. ನವರಾತ್ರಿ ಅಂತ ಈರುಳ್ಳಿ ಎಲ್ಲ ಇನ್ನೂ ಹಾಕಿಲ್ಲ, ಹಾಗೇ ಮಾಡಿದ್ದೀನಿ. ನೋಡಬೇಕು ಹೇಗಾಗಿದೆ ಟೇಸ್ಟ್ ಅಂತ. ಅದರ ರೆಸಿಪಿನಂತೂ ಶೂಟ್ ಮಾಡಿದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೇ ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಕಾಂತಾರ ಫಿಲ್ಮ್ಗೆ ಹೋಗಬೇಕು ಅಂತ ಹೋಗಿದ್ವಿ. ಆನ್ಲೈನಲ್ಲಿ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ, ಹೋದ್ರಾದರೂ ಸಿಗ್ಬೋದು ಅಂತ ಹೋಗಿದ್ವಿ. ಎಲ್ಲೂ ಕೂಡ ಇಲ್ಲ, ಎಲ್ಲ ಕಡೆ ಹೌಸ್ಫುಲ್ ಬೋರ್ಡ್ ಇದೆ. ಹಾಗಾಗಿ ಹೋಗಿ ಹಾಗೇ ಸುಮ್ಮನೆ ವಾಪಸ್ ಬಂದ್ವಿ. ಅದಕ್ಕೋಸ್ಕರ ಇವತ್ತು ಹೋಗಬೇಕು, ಅದಕ್ಕೋಸ್ಕರ ನಿನ್ನೇ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. ಇವತ್ತು 4 ಗಂಟೆ ಶೋ ಇದೆ, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೂವಿ ಕೂಡ ಹೋಗಲಿಕ್ಕಿದೆ. ಇವತ್ತು ನಾನು ಆ ಥರ ವೈಟ್ ಪಲಾವ್ ಜೊತೆಗೆ ನಾನು ಅದು ಮಾಡಿ ಯೋಚನೆ ಇರಲಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಹಾಗೇ ಸಾಂಬಾರು ಮಾಡಿದ್ದೀನಿ ಸಿಹಿ ಕುಂಬಳಕಾಯ್ದು. ಅದ್ರ ಜೊತೆಗೆ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಅದನ್ನಷ್ಟನ್ನು ಮಾಡಿದ್ದೀನಿ. ಇವಾಗ ಊಟ ಎಲ್ಲ ಮಾಡಿ ಆದಮೇಲೆ ಮತ್ತೆ ಮೂವಿಗೆ ಹೋದಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಪ್ಲೇಟಿಂಗ್ ಮಾಡುವಂಥ ಸಮಯ. ವೈಟ್ ಪಲಾವ್ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ಕೂಡ ಮಾಡಿದ್ದೀನಿ. ಜಸ್ಟ್ ಮಸಾಲೆ ಪೌಡರನ್ನು ಹಾಕಿಬಿಟ್ಟು ಮಾಡಿರುವಂಥದ್ದು, ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕಿಬಿಟ್ಟು ಮಾಡಿರುವಂಥದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಸ್ನೇಹಿತರೆ ನಮ್ಮ ಮಧ್ಯಾಹ್ನದ ಊಟ. ಇದಾದಮೇಲೆ ನಾನು ಆಗಲೇ ಹೇಳಿದಾಗೆ ಮೂವಿಗೆ ಕೂಡ ಇವಾಗ ಹೊರಡ್ತಾ ಇದ್ದೀವಿ, ಬಂದು ವೇಟ್ ಮಾಡ್ತಾ ಇದ್ದೀವಿ. ಮಳೆ ಕೂಡ ಬಂತು ನಮಗೆ ಜಸ್ಟ್ ಮಿಸ್, ನಾವು ಬಂದಿಲ್ಲಿಗೆ ತಲುಪಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ಎಷ್ಟೊಂದು ಜನರು ಬಂದಿದ್ದಾರೆ, ಫುಲ್ ಹೌಸ್ಫುಲ್ ಆಗಿತ್ತು, ಇನ್ನೂ ಕೂಡ ಒಳಗಡೆ ಬಿಟ್ಟಿಲ್ಲ. ಅದಕ್ಕೂ ಎಷ್ಟು ಜನ ಬಂದಿದ್ದಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಒಂದು ಸಣ್ಣ ಕ್ಲಿಪ್ಪನ್ನು ಇಲ್ಲಿ ಶೂಟ್ ಮಾಡಿದ್ದೀನಿ. ಸಾಧ್ಯ ಆದರೆ ನೀವು ಕೂಡ ಥಿಯೇಟರ್ಗೇ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ನೋಡಿ ಎಷ್ಟೊಂದು ರಶ್ ಇದೆ ಅಂತ. ಇನ್ನೇನು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವಾಗ ನಾವು ಹೋಗಿದ್ದು 4 ಗಂಟೆ ಶೋಗೆ. ಇವಾಗ ನೋಡಿ ಮೂವಿ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಇತ್ತೀಚೆಗೆ ಇದೇ ಫಸ್ಟ್ ಫಿಲ್ಮ್ ನಾನು ಇಷ್ಟೊಂದು ಕ್ರೌಡ್ ತುಂಬಿರುವಂತಹ ಥಿಯೇಟರ್ಗೆ ಹೋಗಿ ಮೂವಿ ನೋಡಿರುವಂಥದ್ದು, ಮೂವಿಗೆ ಇಷ್ಟೊಂದು ಜನ ಬಂದಿರೋದು ನೋಡಿರೋದು. ಇವಾಗ ಮಧ್ಯಂತರ ಬ್ರೇಕ್ ಆಗಿತ್ತು, ಎಲ್ಲರೂ ಕೂಡ ಪಾಪ್ಕಾರ್ನ್ ಎಲ್ಲ ತರೋದಕ್ಕೆ ಹೋಗಿದ್ದಾರೆ. ನಾವೇನು ಕೂಡ ತಗೊಂಡಿಲ್ಲ, ಊಟ ಮಾಡಿರೋದೇ ಸ್ವಲ್ಪ ಲೇಟ್ ಆಗಿತ್ತು, ಮತ್ತೆ ಏನು ಬೇಡ ಅಂತ ಹಾಗೆಯೇ ನಾವು ವೇಟ್ ಮಾಡ್ತಾ ಇದ್ವಿ. ಇವಾಗ ಮೂವಿ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಓಕೆ ಸ್ನೇಹಿತರೆ, ಇವಾಗ ಮೂವಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ, ಇನ್ನೇನು ಮನೆಗೆ ಹೊರಡಬೇಕು. ನೋಡ್ತಾ ಇರ್ಬೋದು ಉಳಿದವರೆಲ್ಲ ಮತ್ತೆ ವೇಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಶೋಗೆ. ಇವಾಗ ಕೂಡ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ದಾರೆ, 7 ಗಂಟೆ ಶೋಗೂ ಕೂಡ ಹೌಸ್ಫುಲ್ ಅಂತಲೇ ಬೋರ್ಡ್ ಇದೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ನೋಡೋದಕ್ಕೆ, ಆಗಲೇ ನೋಡಿದ್ರಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. ಇವಾಗ ವಾಪಸ್ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಫೈನಲಿ ಕಾಂತಾರ ಮೂವಿಗೆ ಹೋಗಿ ಬಂದ್ವಿ. ನಿನ್ನೆ ಅಂತೂ ಹೌಸ್ಫುಲ್ ಆಗಿತ್ತು, ಹೋಗೋಕ್ಕೆ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ, ಮುಂಚೆನೇ ಬುಕ್ಕಿಂಗ್ ಕೂಡ ಮಾಡಿರಲಿಲ್ಲ, ನಾವು ನೋಡುವಷ್ಟೊತ್ತಿಗೆ ಆನ್ಲೈನಲ್ಲಿ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ನಿನ್ನೆ ಇವತ್ತಿಗೋಸ್ಕರ ಬುಕ್ ಮಾಡಿದ್ವಿ. ಇವತ್ತು ಕೂಡ ಅಲ್ಲೆಲ್ಲ ಕಡೆ ಹೌಸ್ಫುಲ್ ಬೋರ್ಡೇ ಇದೆ, ನಾವು ಮುಂಚೆನೇ ಟಿಕೆಟ್ ತಗೊಂಡಿರೋದ್ರಿಂದ ನಮಗೆ ಸಿಕ್ತು. ಫುಲ್ ರಶ್ ಆಗಿತ್ತು ಇವತ್ತಂತೂ. ಇತ್ತೀಚೆಗೆ ಇದೇ ಮೊದಲನೇ ಫಿಲ್ಮ್ ನಾನು ಇಷ್ಟೊಂದು ಫುಲ್ ಜನರು ಇರುವಂತಹ ಮೂವಿ ನೋಡಿರುವಂಥದ್ದು. ತುಂಬ ಚೆನ್ನಾಗಿದೆ ಫಿಲ್ಮ್, ನೀವು ಬೇಕಿದ್ದರೂ ಹೋಗಿ ಸಾಧ್ಯ ಆದರೆ ಥಿಯೇಟರ್ನಲ್ಲೇ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಓಕೆ ಸ್ನೇಹಿತರೆ, ಇನ್ನೇನು ಊಟ ಕೂಡ ಮಾಡಬೇಕು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.